ಹಲೋ, ನಾನು ಭಾರತಿ. www.learnlikeachild1.blogspot.com ನಿಂದ. ಸ್ನೇಹಿತರೆ, ನಾವು SSLC ಪರೀಕ್ಷೆಯನ್ನು ಎದುರಿಸೋದಕ್ಕೆ ಹಾಗೂ ಆತ್ಮವಿಶ್ವಾಸದಿಂದ ಗಣಿತ ಪರೀಕ್ಷೆಯನ್ನು ಬರೆದು ಗಣಿತ ವಿಷಯದಲ್ಲಿ ಅತ್ಯಂತ ಹೆಚ್ಚಿನ ಅಂಕಗಳನ್ನು ಸಂಪಾದನೆ ಮಾಡೋದಕ್ಕೋಸ್ಕರ ಏನು ಮಾಡಬೇಕು, ಹೇಗೆ ಅಧ್ಯಯನ ಮಾಡಬೇಕು, ಯಾವ ರೀತಿ ತಯಾರಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಿಮಗೆ ಅನೇಕ ವಿಡಿಯೋಗಳನ್ನು ನಾನು ಶೇರ್ ಮಾಡಿದ್ದೀನಿ. ಜೊತೆಗೆ ಅನೇಕ ಮಟೀರಿಯಲ್ಗಳನ್ನು ನಾನು ನಿಮಗೆ ಕೊಟ್ಟಿದ್ದೀನಿ ಸ್ನೇಹಿತರೆ. ಬಟ್ ಇದು ಒಂದು ಹೊಸ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಇನ್ನು ನಮ್ಮ ಹತ್ರ 40 ದಿನಕ್ಕಿಂತ ಹೆಚ್ಚಿಗೆ ಟೈಮ್ ಇದೆ. ಈ ಸಮಯವನ್ನು ನಾವು ಸರಿಯಾಗಿ ಸದುಪಯೋಗ ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ, ಜೊತೆಗೆ ಯಾರು ಗಣಿತದಲ್ಲಿ ಸ್ವಲ್ಪ ಗೊಂದಲ ಇದೆ ಅಂತ ಅನ್ಕೊಳ್ತಾರೋ, ಗಣಿತದಲ್ಲಿ ಅಷ್ಟೊಂದು ಆತ್ಮವಿಶ್ವಾಸವಿಲ್ವೋ, ಜೊತೆಗೆ ನಾನು ಪಾಸ್ ಆಗ್ಬೇಕಾದ್ರೆ ಏನ್ ಮಾಡಬೇಕು ಅಂತ ಆ ಕಡೆ ಈ ಕಡೆ ಹುಡುಕಿ ಟೆನ್ಷನ್ ಮಾಡ್ಕೊಳ್ತಾ ಇರ್ತಾರೋ ಅಂತ ಮಕ್ಕಳಿಗೋಸ್ಕರ 28 ಅಂಕಗಳನ್ನು ತೆಗೆದು ಅತ್ಯಂತ ಆತ್ಮವಿಶ್ವಾಸದಿಂದ ಅವರು ಕೂಡ ಪಾಸ್ ಆಗಲಿ ಅನ್ನೋ ನಿಟ್ಟಿನಲ್ಲಿ ನಾನು ದಿನಕ್ಕೆ ಒಂದೇ ಒಂದು ಲೆಕ್ಕವನ್ನ ಕಲಿಸಿ ಅವರು ಪರೀಕ್ಷೆ ಬರೆಯುವಷ್ಟರಲ್ಲಿ ಅವರು ಪೂರ್ತಿ ಕ್ವಶನ್ ಪೇಪರ್ ಅನ್ನು ಮುಗಿಸುವಂತಹ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೀನಿ. ಈ ಸ್ಕೀಮ್ ಹೇಗ್ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ನಾನು ತೆಗೆದುಕೊಳ್ಳುವಂತ ಒಂದು ಪ್ರಶ್ನೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿರುವಂತ 40 ಪ್ರಶ್ನೆಗಳಲ್ಲೇ ಒಂದಾಗಿರ್ತದೆ. ಆ ಒಂದು ಪ್ರಶ್ನೆಯನ್ನ ಕಲಿತಾಗ ನಾನು ಅದೇ ವಿಧದ ಎಲ್ಲಾ ಪ್ರಶ್ನೆಗಳನ್ನು ಅದರಲ್ಲಿ ಚರ್ಚೆ ಮಾಡ್ತೀನಿ. ಆ ಒಂದು ಪ್ರಶ್ನೆಯನ್ನ ನೀವು ಕಲಿತು ಹೊರಗ್ ಬರೋಷ್ಟೊತ್ತಿಗೆ ಅದಕ್ಕೆ ಸಂಬಂಧಪಟ್ಟಂತ ತಯಾರಿ ನಿಮ್ಮ ಹತ್ರ ಪೂರ್ತಿ ಆಗಿರ್ತದೆ. ಇದರಿಂದ ನೀವು ಕೊನೆಗೆ 10-15 ಪ್ರಶ್ನೆಗಳನ್ನ ಕಲ್ತರೂ ಕೂಡ ಪೂರ್ತಿ ನಿಮ್ಗೆ 28 ಅಂಕಗಳು ಬಂದು ಪಾಸ್ ಆಗೋ ಹಾಗೆ ನಾನು ತಯಾರಿ ಮಾಡ್ತೀನಿ. ಒಂದೇ ಒಂದು ವಿಷಯ ಏನು ಅಂದ್ರೆ, ನೀವು ನನ್ನೊಂದಿಗಿರ್ಬೇಕು, ನಾನು ಹೇಳಿರುವಂತ ಕೆಲಸ ದಿನಾಲು ಅವತ್ತಿಂದವತ್ತೇ ಮಾಡ್ಬೇಕು. ಸೊ ಇವತ್ತು ಮೊದಲನೆಯ ಪ್ರಶ್ನೆಯನ್ನ ಬನ್ನಿ ನೋಡೋಣ. ದಿನಕ್ಕೊಂದು ಪ್ರಶ್ನೆ, ಪಾಸ್ ಆಗುವ ಪ್ರಶ್ನೆ, ಅತಿ ಮುಖ್ಯ ಪ್ರಶ್ನೆ. ಈ ಸರಣಿಯಲ್ಲಿ ಇವತ್ತು ನಾನು ನಿಮ್ಮ ಸಂಖ್ಯಾಶಾಸ್ತ್ರ ಪಾಠದಿಂದ ಓಜೀವು ರಚಿಸಿ ಅನ್ನುವಂತಹ ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ. ಈ ಪ್ರಶ್ನೆ ನಮಗೆ 3 ಅಂಕಗಳನ್ನು ಕೊಡುವಂತಹ ಗ್ಯಾರಂಟಿ ಪ್ರಶ್ನೆ. ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ 31-36 ಪ್ರಶ್ನೆಗಳನ್ನು ನೀವು ಹುಡುಕಿದ್ರಿ ಅಂದರೆ ನಿಮಗೆ ಈ ಪ್ರಶ್ನೆ ಕ್ವಶನ್ ಪೇಪರಲ್ಲಿ ಗ್ಯಾರಂಟಿ ಸಿಗುತ್ತೆ. ಈಗ ಒಂದು ನಮ್ಮ SSLC ಬೋರ್ಡಿನಿಂದ ಇತ್ತೀಚೆಗೆ ಬಿಡುಗಡೆ ಆಗಿರುವಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೀವು ನೋಡಿದ್ರೆ ಅದರಲ್ಲಿ ಕೆಳಗಿನ ದತ್ತಾಂಶಗಳಿಂದ ಓಜೀವು ರಚಿಸಿ ಅಂತ ಇದೆ. ಇದನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ರೆ ಅಂದರೆ ಮುಂಬರುವ ಪರೀಕ್ಷೆಯಲ್ಲಿ 2018 ಮತ್ತು 19 ಪರೀಕ್ಷೆಯಲ್ಲಿ ಕೆಳಗಿನ ದತ್ತಾಂಶಗಳಿಂದ ಓಜೀವು ರಚಿಸಿ ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಅಂತ ಕೇಳಬಹುದು. ಆದರೆ ಮಾಡೆಲ್ ಕ್ವಶನ್ ಪೇಪರಲ್ಲಿ ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಅಂತ ಕೇಳಿಲ್ಲ. ಆದರೆ ಸೇಫ್ಟಿ ಪರ್ಪಸ್ಗೆ ನಾವು ಮಧ್ಯಾಂಕವನ್ನು ಕಂಡುಹಿಡಿಯುವುದನ್ನು ಕಲ್ತ್ಕೊಂಡಿರೋಣ. ಜೊತೆಗೆ ಇದರಲ್ಲಿ 2 ವಿಧಾನಗಳಿದ್ದಾವೆ. ಒಂದು ಅಧಿಕ ವಿಧಾನ, ಅಂದರೆ ಹೆಚ್ಚಿಗೆ ಇರುವಂಥದ್ದು. ಎರಡನೇದು ಕಡಿಮೆ ವಿಧಾನ. ಇದರಲ್ಲಿ ಯಾವ ವಿಧಾನವನ್ನಾದರೂ ನಮಗೆ ಕೇಳ್ಬೋದು. ಆದ್ದರಿಂದ ನಾವು 2 ವಿಧಾನಗಳನ್ನು ಕಲ್ತ್ಕೊಂಡಿರೋಣ. ಈ 2 ವಿಧಾನಗಳಿಂದ ಲೆಕ್ಕ ಮಾಡೋದಕ್ಕೆ ಮುಂಚೆ ಅಧಿಕ ವಿಧಾನ ಬಂದರೆ ಹೇಗೆ ಮಾಡಬೇಕು, ಕಡಿಮೆ ವಿಧಾನ ಬಂದರೆ ಈ ಕೊಟ್ಟಂತಹ ಲೆಕ್ಕವನ್ನು ಹೇಗೆ ಬರ್ಕೋಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಈ 0-10, 10-20 ಅಂತ ಅಂಕಗಳು ಏನಿದಾವೋ ಇದು ಕೂಡ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲೇ ಪ್ರಿಂಟ್ ಆಗಿರ್ತದೆ. ಇದನ್ನು ನಾನು ತಯಾರು ಮಾಡಿದ್ದಲ್ಲ, ನಾನು ಬರೆದಿರೋದಲ್ಲ, ಪ್ರಶ್ನೆ ಪತ್ರಿಕೆಯಲ್ಲಿ ಇರುತ್ತೆ. ಇದರ ಜೊತೆಗೆ ವಿದ್ಯಾರ್ಥಿಗಳ ಸಂಖ್ಯೆ ಇದು ಕೂಡ ಪ್ರಶ್ನೆ ಪತ್ರಿಕೆಯಲ್ಲಿ ಇರುತ್ತೆ. ಸೊ ಈ ಅಂಕಗಳನ್ನು ನಾವು ಕ್ಲಾಸ್ ಇಂಟರ್ವಲ್ ವರ್ಗಾಂತರ ಅಂತ ಕರಿತೀವಿ. ಜನರಲ್ ಆಗಿ CI ಅಂತ ಕರೆಯೋದನ್ನು ಅಭ್ಯಾಸ ಮಾಡಿಕೊಳ್ಳೋಣ. ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಫ್ರೀಕ್ವೆನ್ಸಿ ಅಂತ ಕರೀತಾರೆ, F ನಿಂದ ಗುರುತಿಸೋಣ. ಇದಿಷ್ಟು ಆಯಿತು, ಇದೆಲ್ಲ ಪ್ರಶ್ನೆನೇ. ಈಗ ನಾನು ಉತ್ತರಕ್ಕೆ ಬರ್ತೀನಿ. ಉತ್ತರಕ್ಕೆ ಬಂದರೆ ಅಧಿಕ ವಿಧಾನ ಇದ್ದಾಗ ಹೇಗೆ ಮಾಡಬೇಕು, ಕಡಿಮೆ ವಿಧಾನ ಇದ್ದಾಗ ಹೇಗೆ ಮಾಡಬೇಕು ಅನ್ನೋದನ್ನು ಮೊದಲು ಕ್ಲಾಸ್ ಇಂಟರ್ವಲ್ಗಳಿಗೆ ಅಥವಾ ಅಂಕಗಳಿಗೆ ನೋಡೋಣ. ಒಂದು ಮಾಹಿತಿಯನ್ನು ಬರ್ಕೋತೀನಿ, ಮೊದಲನೆಯ ವರ್ಗಾಂತರವನ್ನು ಬರ್ಕೋತೀನಿ. 0-10, ಈ 0-10 ಮಧ್ಯಕ್ಕೆ ಒಂದು ಗೆರೆ, ಇದು ಏನನ್ನು ಹೇಳುತ್ತೆ ಅಂತ ಹೇಳಿದ್ರೆ,
ಇಲ್ಲಿ ಇರುವಂತಹ ಎಲ್ಲಾ ಬೆಲೆಗಳು ಮಧ್ಯೆ ಗ್ಯಾಪ್ ಇದೆ ನೋಡಿ, ಸೊನ್ನೆ ಆದ್ಮೇಲೆ ಒಂದು ಎರಡು ಮೂರು ನಾಲ್ಕು, ಆ ಎಲ್ಲಾ ಬೆಲೆಗಳು ಹೇಗಿದಾವೆ ಅಂತ ಹೇಳಿದ್ರೆ, ಸೊನ್ನೆಗಿಂತ ಜಾಸ್ತಿ ಅಥವಾ ಸೊನ್ನೆಗಿನ ಅಧಿಕ, ಗಣಿತದ ಭಾಷೆಯಲ್ಲಿ ಹೇಳೋದಾದ್ರೆ ಸೊನ್ನೆಗಿಂತ ಅಧಿಕ ಇದು, ಹತ್ತಕ್ಕಿಂತ ಕಡಿಮೆ. ಈ ಮೇಲಿನ ಸಾಲಿನ ಅರ್ಥ ಏನು ಅಂದ್ರೆ ಸೊನ್ನೆಗಿಂತ ಅಧಿಕ, ಹತ್ತಕ್ಕಿಂತ ಕಡಿಮೆ. ನೀವು ಯಾವುದನ್ನ ಬರ್ಕೋಬೇಕು ಅನ್ನೋದರ ಉತ್ತರ ನಿಮ್ಗೆ ಈ ಲೈನ್ ಅಲ್ಲೇ ಇದೆ. ಅಧಿಕ ವಿಧಾನ ನೋಡಿ, ಅಧಿಕ ವಿಧಾನವನ್ನ ಕೇಳಿದ್ರೆ ಸೊನ್ನೆಯಿಂದ ಬರ್ಕೊಳ್ಳಕ್ಕೆ ಪ್ರಾರಂಭ ಮಾಡಬೇಕು. ಕಡಿಮೆ ವಿಧಾನ ಕೇಳಿದ್ರೆ ಹತ್ತರಿಂದ ಬರ್ಕೊಳ್ಳಕ್ಕೆ ಪ್ರಾರಂಭ ಮಾಡಬೇಕು. ಹಾಗಾದರೆ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಮೊದ್ಲಿರುವಂತ ಎಲ್ಲಾ ಸಂಖ್ಯೆಗಳು ನಮ್ಮ ಅಧಿಕ ವಿಧಾನಕ್ಕೆ ಸಂಬಂಧಪಟ್ಟಿರುವಂಥದ್ದು, ಎರಡನೇ ಲೈನು ಕಡಿಮೆ ವಿಧಾನಕ್ಕೆ ಸಂಬಂಧಪಟ್ಟಿರುವಂಥದ್ದು. ಇಷ್ಟು ನಮ್ಗೆ ಅರ್ಥ ಆಗಲ್ಲ, ನಾನು ಸೊನ್ನೆಯಿಂದ ಗಣಿತ ಕಲಿತಾ ಇದ್ದೀನಿ, ನಂಗೆ ಮೊದಲು ಒಂಚೂರು ಗಣಿತ ಗೊತ್ತಿಲ್ಲ, ಆದ್ರೆ ನಾನು ಚಾಲೆಂಜಿಂಗ್ ಆಗಿ ತಗೊಂಡು ಗಣಿತವನ್ನ ಪಾಸ್ ಮಾಡೇ ಮಾಡ್ತೀನಿ ಅಂತ ಯಾರು ವಿದ್ಯಾರ್ಥಿಗಳಿದ್ರೆ ತುಂಬಾ ತಲೆ ಕೆಡಿಸ್ಕೋಬೇಡಿ. ಮೊದಲೇ ಲೈನ್ ಅನ್ನ ಅಧಿಕ ವಿಧಾನಕ್ಕೆ ಹಾಕೊಳ್ರಿ, ಎರಡನೇ ಲೈನ್ ಅನ್ನ ಕಡಿಮೆ ವಿಧಾನಕ್ಕೆ ಹಾಕೊಳ್ರಿ. ಸೊನ್ನೆ, ಹತ್ತು, ಇಪ್ಪತ್ತು, ಹೀಗೆ ಬರಿತಾ 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 ಲಾಸ್ಟಿಗೆ ಹೋಗಿ ತೊಂಬತ್ತಕ್ಕೆ ನಿಂತು ಬಿಡ್ತು ಅಂತ ಹೇಳಿದ್ರೆ ಇದು ಅಧಿಕ ವಿಧಾನ ಆಗೋಯ್ತು. ಸರಿನಾ? ಇನ್ನು ಕಡಿಮೆ ವಿಧಾನ ಇಲ್ಲಿ ಬರೀತೀನಿ. ಕಡಿಮೆ ವಿಧಾನ ಬೇಕು ಅಂತ ಹೇಳಿದ್ರೆ ಪೂರ್ತಿ ಎರಡನೇ ಲೈನು, ಹತ್ತರಿಂದ ಪ್ರಾರಂಭವಾಗುತ್ತೆ, ಹತ್ತು, ಇಪ್ಪತ್ತು, ಮೂವತ್ತು, ಹೀಗೆ ಕೊನೆಗೆ ಹೋಗಿ ನೂರಕ್ಕೆ ನಿಲ್ತದೆ. ಓಕೆ, ಏನಿಲ್ಲ, ಕೊಟ್ಟಿರುವಂತ ಬೆಲೆಯಲ್ಲಿ ಒಂದು ಮಧ್ಯಕ್ಕೆ ಲೈನ್ ಹಾಕೊಂಡ್ಬಿಡೋಣ. ಎಡಕ್ಕಿರೋದೆಲ್ಲ ಅಧಿಕ ವಿಧಾನ, ಬಲಕ್ಕಿರೋದೆಲ್ಲ ಕಡಿಮೆ ವಿಧಾನ. ಕ್ಲಿಯರ್ ಆಯ್ತಾ? ಫೈನ್. ಈಗ ವಿದ್ಯಾರ್ಥಿಗಳ ಸಂಖ್ಯೆ ಅಥವಾ ಫ್ರೀಕ್ವೆನ್ಸಿಯನ್ನ, ಆವೃತ್ತಿಯನ್ನ ಹೇಗೆ ಬರ್ಕೊಳ್ಳೋದು ಅನ್ನೋದನ್ನ ನೋಡೋಣ. ಅದಕ್ಕೂ ಮುಂಚೆ ನಾವೊಂಚೂರು ಕೆಲಸ ಮಾಡೋಣ. ಇಲ್ಲಿ ನಮಗೆ ಕೊಟ್ಟಿರುವಂಥ ಎಲ್ಲ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಕೂಡಿಸ್ಕೊಳ್ಳೋಣ. ಕೂಡಿಸ್ಕೊಂಡಾಗ ಏನಾಗುತ್ತೆ ಅನ್ನೋದನ್ನ ನೋಡೋಣ, ಎಷ್ಟು ಬರುತ್ತೆ ಅನ್ನೋದನ್ನ ನೋಡೋಣ. ಐದು ಮೂರು ಎಂಟು, ಎಂಟು ನಾಲ್ಕು ಹನ್ನೆರಡು, ಹನ್ನೆರಡು ಮೂರು ಹದಿನೈದು, ಹದಿನೈದು ಮೂರು ಹದಿನೆಂಟು, ಹದಿನೆಂಟು ನಾಲ್ಕು ಇಪ್ಪತ್ತೆರಡು, ಇಪ್ಪತ್ತೆರಡು ಏಳು ಇಪ್ಪತ್ತೊಂಬತ್ತು, ಇಪ್ಪತ್ತೊಂಬತ್ತು ಒಂಬತ್ತು ಮೂವತ್ತೆಂಟು, ಮೂವತ್ತೆಂಟು ಏಳು ನಲವತ್ತೈದು, ನಲವತ್ತೈದು ಎಂಟು ಐವತ್ಮೂರು. ಸೊ ಇವೆಲ್ಲವನ್ನು ಕೂಡಿದ್ರೆ ನಮ್ಗೆ ಎಷ್ಟು ಬಂತು? ಐವತ್ಮೂರು ಬಂತು. ಜ್ಞಾಪಕ ಇಟ್ಕೊಳ್ಳಿ, ಇದನ್ನ ನಾವು ಉಪಯೋಗಿಸ್ಕೊಳ್ಳೋಣ. ಓಕೆ, ಈಗ ಎರಡು ವಿಧಾನ ಇದಾವಲ್ವಾ, ಅಧಿಕ ವಿಧಾನ, ಇನ್ನೊಂದು ಕಡಿಮೆ ವಿಧಾನ. ಓಕೆ, ಅಧಿಕ ವಿಧಾನದಲ್ಲಿ ಆವೃತ್ತಿಯನ್ನು ಹೇಗೆ ಬರ್ಕೋಬೇಕು, ಕಡಿಮೆ ವಿಧಾನದಲ್ಲಿ ಆವೃತ್ತಿಯನ್ನು ಹೇಗೆ ಬರ್ಕೋಬೇಕು ಅನ್ನೋದನ್ನು ನೋಡೋಣ. ಅಧಿಕ ವಿಧಾನ ಅಂದರೆ ದೊಡ್ಡದು, ದೊಡ್ಡ ಸಂಖ್ಯೆಯನ್ನು ಬರ್ಕೋಬೇಕು. ಕಡಿಮೆ ವಿಧಾನ ಅಂತ ಹೇಳಿದ್ರೆ ಚಿಕ್ಕದು, ಚಿಕ್ಕ ಸಂಖ್ಯೆಯನ್ನು ಬರ್ಕೋಬೇಕು. ಎಲ್ಲಿದ್ದಾವೆ ಅಧಿಕ ಸಂಖ್ಯೆ ಚಿಕ್ಕ ಸಂಖ್ಯೆ ಅಂತ ಹುಡುಕ್ಬೇಕಲ್ವಾ? ಆದರೂ ಈ ಲೆಕ್ಕದಲ್ಲೇ ಹುಡುಕಬೇಕು. ಈಗಾಗಲೇ ಅಂಕಗಳ ಕತೆ ಮುಗಿದೋಗಿದೆ, ಏನಿದ್ರು ಈಗ ನಾವು ಫ್ರೀಕ್ವೆನ್ಸಿಯಲ್ಲೇ ಹುಡುಕಬೇಕು. ಖಂಡಿತ ಅಧಿಕ ವಿಧಾನ ಅಂತ ಹೇಳಿದ್ರೆ ಇವೆಲ್ಲವನ್ನು ಕೂಡಿದಾಗ ಒಂದು ದೊಡ್ಡ ಸಂಖ್ಯೆ ಬಂದಿದೆ, ಐವತ್ಮೂರು. ಅದನ್ನ ಇಲ್ಲಿ ಬರ್ಕೊಳ್ಳೋಣ. ಕಡಿಮೆ ಅಂದ್ರೆ ಪುಟಾಣಿ ಸಂಖ್ಯೆ, ಪುಟಾಣಿ ಸಂಖ್ಯೆ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಇದೆ ನೋಡಿ, ಇದು ಬರ್ಕೋಬೇಕು. ದಯವಿಟ್ಟು ಮಧ್ಯದ ಯಾವ ಚಿಕ್ಕ ಸಂಖ್ಯೆಯನ್ನು ಬರ್ಕೋಬಾರ್ದು, ಪ್ರಾರಂಭದಲ್ಲಿ ಇರುವಂತ ಸಂಖ್ಯೆಯನ್ನೇ ಬರ್ಕೋಬೇಕು. ಹಾಗಾದ್ರೆ ಮೊದಲನೆಯ ಸಂಖ್ಯೆ ಕಡಿಮೆ ವಿಧಾನಕ್ಕೆ ಹೋಗುತ್ತೆ, ಎಲ್ಲವನ್ನೂ ಕೂಡಿದಾಗ ಬರುವಂತ ದೊಡ್ಡ ಸಂಖ್ಯೆ ಅಧಿಕಕ್ಕೆ ಹೋಗುತ್ತೆ. ಓಕೆ, ಇಷ್ಟು ಬರ್ಕೊಂಡ್ಬಿಟ್ರೆ ಸಾಕ, ಮುಂದೇನು ಮಾಡೋದು ಬೇಡ್ವಾ? ಬೇಕಾದಷ್ಟು ಮಾಡಬೇಕು. ಮೊದಲೇದು ಏನು ಮಾಡ್ತೀವಿ ಅಂದರೆ, ಈ ಅಧಿಕ ವಿಧಾನದಿಂದ ದೊಡ್ಡ ಸಂಖ್ಯೆಯನ್ನು ಬರ್ಕೊಂಡಿದ್ದೀವಿ, ಇದನ್ನು ಕಡಿಮೆ ಮಾಡ್ತಾ ಮಾಡ್ತಾ ಹೋಗಬೇಕು. ಈಗ ಉದಾಹರಣೆಗೆ, ನಾವು ಯಾರ ಹತ್ರನೂ ಸ್ವಲ್ಪ ದುಡ್ಡು ಕೊಟ್ಟಿದ್ದೀವಿ, ನಾವು ಅವಶ್ಯಕತೆ ಇದ್ದಾಗ ನಾವು ಇಸ್ಕೋತೀವಿ ಅಂತ. ಓಕೆ, ನನ್ನ ಫ್ರೆಂಡ್ ಹತ್ರ ನಾನು 53 ರೂಪಾಯಿ ಕೊಟ್ಟಿದ್ದೀನಿ. ಸೊ ಫಸ್ಟ್ ಡೇ 53 ರೂಪಾಯಿ ಕೊಟ್ಬಿಟ್ಟೆ. ಸೆಕೆಂಡ್ ಡೇ ನಾನು ಹೋಗಿ ನನ್ನ ಫ್ರೆಂಡ್ ಹತ್ರ 5 ರೂಪಾಯಿ ಕೊಡು ಅಂತ ಕೇಳಿದೆ. ಅವರು 5 ರೂಪಾಯಿಯನ್ನು ನನಗೆ ಕೊಟ್ಟರು. ಸೊ 53 ರಲ್ಲಿ 5 ರೂಪಾಯಿಯನ್ನು ನಾನು ಇಸ್ಕೊಂಡೆ ಅಂತ ಹೇಳಿದ್ರೆ
ಅವ್ರ ಹತ್ರ 48 ರೂಪಾಯಿ ಉಳಿಯುತ್ತೆ ನಂದು. ನೋಡಿ ಮೊದಲೇ ದಿನ 5, ಇಲ್ಲಿ 5 ಇದೆಯಲ್ವಾ, ಅದಕ್ಕೆ 5 ಮೈನಸ್ ಮಾಡಬೇಕು, 48 ಬಂತು. ಸೆಕೆಂಡ್ ಡೇ ಅವ್ರ ಹತ್ರ ಎಷ್ಟಿರ್ತದೆ, ನಮ್ಮ ಫ್ರೆಂಡ್ ಹತ್ರ 48 ರೂಪಾಯಿ ಇರುತ್ತೆ. ನಾವು ಮತ್ತೆ ಹೋಗ್ಬಿಟ್ಟು 3 ರೂಪಾಯಿ ಇಸ್ಕೋಬೇಕು. 3 ರೂಪಾಯಿ ಇಸ್ಕೊಂಡ್ರೆ 48 ನನ್ನ ಫ್ರೆಂಡ್ ನನಗೆ 3 ರೂಪಾಯಿ ಕೊಟ್ಟರೆ ಅವ್ರ ಹತ್ರ 45 ರೂಪಾಯಿ ಉಳಿತದೆ. ಹೀಗೆ ದಿನ 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 ಎಲ್ಲ ಇಸ್ಕೊಂಡ್ಬಿಟ್ಟು ಕೊನೆ ದಿನ ನಮ್ಮ ಹತ್ರ 8 ರೂಪಾಯಿ ಉಳಿತದೆ. ಈ 8 ರೂಪಾಯಿ ಇಲ್ಲಿದೆ ನೋಡಿ, ಕೊನೆಯ ಸಂಖ್ಯೆ. ಈ ಸಂಖ್ಯೆ ಬಂದ ತಕ್ಷಣ ಇಸ್ಕೊಳ್ಳೋದನ್ನ ನಿಲ್ಲಿಸ್ಬಿಡ್ಬೇಕು. ಮುಂದೆ ಲೆಕ್ಕ ಅಲ್ಲಿಗೆ ಮುಗೀತು ಅಂತ ಅರ್ಥ. ಐಡಿಯಾ ಬಂತು ಅನ್ಕೊಂಡಿದ್ದೀನಿ. ನೆಕ್ಸ್ಟು ಕಡಿಮೆ ವಿಧಾನಕ್ಕೆ ಹೋಗೋಣ. ಕಡಿಮೆ ವಿಧಾನ ಅಂತ ಹೇಳಿದ್ರೆ ಕಡಿಮೆಯಿಂದನೇ ಶುರು ಮಾಡಿದ್ದೀವಿ. ಮೊದಲೇ ಸಂಖ್ಯೆ ಪುಟಾಣಿ ಸಂಖ್ಯೆ 5 ಬರ್ಕೊಂಡಿದ್ದೀನಿ. ಸೊ ನನ್ನ ಫ್ರೆಂಡಿಗೆ ಫಸ್ಟ್ ಡೇ 5 ರೂಪಾಯಿ ಕೊಟ್ಟೆ ಇಟ್ಕೊಳ್ಳೋಕ್ಕೆ. ನೆಕ್ಸ್ಟ್ ಡೇ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಈ 5 ರೂಪಾಯಿಗೆ ಮತ್ತೆ ತೊಗೊಂಡು ಹೋಗಿ 3 ರೂಪಾಯಿ ಕೊಟ್ಟೆ, ಇಟ್ಕೋಮ್ಮ ನಂದು 3 ರೂಪಾಯಿ ಅಂತ. ಸೊ ನನ್ನ ಫ್ರೆಂಡ್ ಹತ್ರ ಇವಾಗ 5, 3, 8 ರೂಪಾಯಿ ಇದೆ. ನೋಡಿ 3 ಎಲ್ಲಿಂದ ಬಂತು, ಇಲ್ಲಿದೆಯಲ್ಲ 2 3 ಅದು. ಸೊ ನೆಕ್ಸ್ಟ್ 2 ಕೂಡಿಸಿದಾಗ 8 ರೂಪಾಯಿ ಆಯಿತು. ಈ 8 ರೂಪಾಯಿಗೆ 3ನೇ ದಿನ, ಹಾಂ ಕರೆಕ್ಟ್ ನೀವು ಹೇಳಿದ್ದು, 4 ರೂಪಾಯಿ ಕೂಡಿಸ್ಬೇಕು, 12 ಆಯಿತು. ಇದೇ ರೀತಿ ಕೂಡಿಸ್ತಾ ಎಲ್ಲಿವರೆಗೂ ಕೂಡಿಸ್ತೀವಿ ಅಂತ ಹೇಳಿದ್ರೆ 53 ಬರೋವರೆಗೂ ಕೂಡಿಸ್ಬೇಕು. 53 ಎಲ್ಲಿಂದ ಬಂತು, ಈ ಎಲ್ಲ ಆವೃತ್ತಿಗಳನ್ನು ಕೂಡಿಸಿದಾಗ ನಮಗೆ 53 ಬಂದಿತ್ತು. ಎಕ್ಸಾಕ್ಟ್ಲಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಿಮಗೆ. ಇವಾಗ ಇದನ್ನು ನೀಟಾಗಿ ನಾವು ಬರ್ಕೊಂಡು ಲೆಕ್ಕ ಮಾಡೋಣ. ಇಲ್ಲಿ ಪೂರ್ತಿ ಲೆಕ್ಕವನ್ನು ನಾನು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಹೇಗಿರುತ್ತೆ ಅನ್ನೋದನ್ನು ನೋಡಿ. ಈ ಅಂಕಗಳನ್ನು ಅಧಿಕ ವಿಧಾನ ಬಂದಾಗ 0, 10, 20 ಬರ್ಕೊಂಡೆ. ಫ್ರೀಕ್ವೆನ್ಸಿ ಅಂದರೆ ಆವೃತ್ತಿಯನ್ನು ಅಧಿಕ ವಿಧಾನ, ಅಧಿಕ ಅಂದರೆ ದೊಡ್ಡದು, ದೊಡ್ಡ ನಂಬರ್ ಎಲ್ಲಿ ಬರುತ್ತೆ ಇವೆಲ್ಲ ಕೂಡಿರೋದ್ರಿಂದ ನನಗೆ 53 ಸಿಕ್ತು. ಆ 53 ಇಲ್ಲಿ ಬರ್ಕೊಂಡು ಕಳೀತಾ ಬಂದೆ. ಕಳೆದಿರುವಂಥ ಸಂಖ್ಯೆಗಳನ್ನು ಎಲ್ಲಿಂದ ತೊಗೊಂಡೆ, ಇಲ್ಲಿದ್ದಾವೆ ನೋಡಿ. ಮೊದಲು 5 ಕಳೆದೆ, ಆಮೇಲೆ 3 ಕಳೆದೆ, 4 ಕಳೆದೆ, ಹಾಗೆ ಕಳೀತಾ ಕೊನೆಗೆ 8 ಬಂತು. 8 ಬಂದಮೇಲೆ ನಿಲ್ಲಿಸ್ಬಿಟ್ಟೆ. ಇನ್ನು ಕಡಿಮೆ ವಿಧಾನದಲ್ಲಿ, ಕಡಿಮೆ ವಿಧಾನ ಅಂತ ಹೇಳಿದ್ರೆ ಇಲ್ಲಿದ್ದಾವಲ್ಲ 10, 20, 30 ಇವುಗಳನ್ನು ಬರ್ಕೊಂಡೆ. ಬರ್ಕೊಂಡ್ಮೇಲೆ ಫ್ರೀಕ್ವೆನ್ಸಿ, ಅದನ್ನು ನಾನು ಆವೃತ್ತಿಯನ್ನು ಹೇಗೆ ಬರ್ಕೊಂಡೆ ಅಂತ ಹೇಳಿದ್ರೆ, ಇದು ಕಡಿಮೆ ವಿಧಾನ ಇರೋದ್ರಿಂದ ಕಡಿಮೆ ಸಂಖ್ಯೆ, 5 ಪ್ರಾರಂಭ ಮಾಡಿದೆ, ಹೆಚ್ಚಿಗೆ ಮಾಡ್ಕೊಂಡು ಹೋದೆ. ಹೆಚ್ಚಿಗೆ ಆಗಬೇಕು ಅಂತ ಹೇಳಿದ್ರೆ ಕೂಡ್ತಾ ಹೋದೆ, 3, 4, 3 ಇಲ್ಲಿದ್ದಾವಲ್ಲ ಇವುಗಳನ್ನು ಕೂಡ್ತಾ ಹೋದೆ. ಇವೇ ಸಂಖ್ಯೆಗಳನ್ನು ಇಲ್ಲಿ ಕಳೆದಿದ್ವಿ, ಅಧಿಕ ವಿಧಾನದಲ್ಲಿ ಕಳೆದಿದ್ವಿ, ಕಡಿಮೆ ವಿಧಾನದಲ್ಲಿ ಕೂಡಿಸಿದ್ವಿ. ಎಲ್ಲಿವರೆಗೂ ಕೂಡಿಸ್ಬೇಕು, ಕೊನೆಯದಾಗಿ 53 ಬರೋವರೆಗೂ ಕೂಡಿಸ್ದೆ. ಕೂಡಿಸಿದ್ಮೇಲೆ ಚಾರ್ಟ್ ರೆಡಿ ಆಯಿತು. ಈ ಚಾರ್ಟನ್ನು ಉಪಯೋಗಿಸ್ಕೊಂಡು ಈಗ ನಾವು ಗ್ರಾಫನ್ನು ಹಾಕಬೇಕು. ಇದನ್ನು ನೀವು ನೋಟ್ ಮಾಡ್ಕೊಳ್ಳಿ. 1 ಈ ವಿಡಿಯೋವನ್ನು ಪಾಸ್ ಮಾಡಿ ಈ ಎಲ್ಲ ವ್ಯಾಲ್ಯೂಸನ್ನು, ಅಂದರೆ 0 to 53, 10 to 48 ಅಂತ ನೀವು ಪಾಸ್ ಮಾಡಿ ಬರ್ಕೊಳ್ಳಿ. ಬರ್ಕೊಂಡ್ಮೇಲೆ ಮತ್ತೆ ವಿಡಿಯೋ ನೋಡಿ. ನಾನು ಕೂಡ ಒಂದು ಹಾಳೆಯಲ್ಲಿ ಬರ್ಕೋತೀನಿ. ಬರ್ಕೊಂಡು ಅದನ್ನು ನೋಡಿ ನಿಮಗೆ ಓಜೀವನ್ನು ಹೇಗೆ ರಚನೆ ಮಾಡಬೇಕು ಅನ್ನೋದನ್ನು ನಾನು ಗ್ರಾಫ್ ಹಾಳೆಯಲ್ಲಿ ನಿಮಗೆ ಮಾಡಿ ತೋರಿಸ್ತೀನಿ. ಈಗ ಬೆಲೆಗಳನ್ನು ಹೇಗೆ ಪ್ಲಾಟ್ ಮಾಡೋದು, ಗ್ರಾಫನ್ನು ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳಿಸ್ತೀನಿ. ಇದು ಯಾವ ವಿಧಾನ ಅಂತ ನೀವೇ ಹೇಳಿ ನೋಡೋಣ. 10, 20 ಬಲಭಾಗದ ಸಂಖ್ಯೆಗಳನ್ನು ಬರ್ಕೊಂಡಿದ್ದೀವಿ, ಜೊತೆಗೆ ಇಲ್ಲಿ ಕಡಿಮೆಯಿಂದ ಹೆಚ್ಚಿಗೆ ಸಂಖ್ಯೆಗಳನ್ನು ಬರಿತಾ ಹೋಗಿದ್ದೀವಿ. ಸಂಖ್ಯೆ ದೊಡ್ಡದಾಗ್ತಾ ಹೋಗಿದೆ. ಸೊ ಇದರ ಅರ್ಥ ಏನು ಅಂತ ಹೇಳಿದ್ರೆ ಇದು ಕಡಿಮೆ ವಿಧಾನ. ಸೊ ಕಡಿಮೆ ವಿಧಾನದಲ್ಲಿ ನಾವು ಈಗ ಲೆಕ್ಕಗಳನ್ನು ಮಾಡಕ್ಕೆ ಹೊರಟಿದ್ದೀವಿ, ಓಜೀವನ್ನು ರಚನೆ ಮಾಡಕ್ಕೆ ಹೊರಟಿದ್ದೀವಿ. ಓಕೆ, ಮೊದಲು 10 ಈ 10, 20, 30 ನಾನು ಎಕ್ಸ್ ಅಕ್ಷದ ಗುಂಟ ಇಲ್ಲಿ ಕೆಳಗೆ ಹಾಕ್ಕೊಂಡಿದ್ದೀನಿ ನೋಡಿ. ಇದು ಈ ಬಲಭಾಗದಲ್ಲಿರುವಂತಹ CF ಅಂದರೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಈ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಗಳನ್ನು ನಾವು ಇಲ್ಲಿ ಬರೆದಿದ್ದೀನಿ ಕಂಬಸಾಲಿನಲ್ಲಿ. ಸೊ ಈಗ ಪರೀಕ್ಷೆಯಲ್ಲಿ ಟೆನ್ಷನ್ ಮಾಡ್ಕೋಬಾರ್ದು, ಈ ಬೆಲೆಗಳು ಎಲ್ಲಿಂದ ಬಂದವು, ನಾವು ಇಲ್ಲಿ ಏನು ಬರೀಬೇಕು ಅಂತ. ಯಾವ ಬೆಲೆ CI ಅಂತ ಇರ್ತದೋ ಅದನ್ನು ಎಕ್ಸ್ ಅಕ್ಷದ ಗುಂಟ ಉದ್ದಕ್ಕೂ ಬರ್ಕೋಬೇಕು. CF ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಸಂಚಿತ ಆವೃತ್ತಿಯನ್ನು ನೇರವಾಗಿ Y ಅಕ್ಷದ ಗುಂಟ ಇಲ್ಲಿ ಬರ್ಕೋಬೇಕು. ಬರ್ಕೊಂಡು ರೆಡಿ ಆದರೆ ನೀವು ಕೂಡ ನಂತರ ಹಾಳೆನಲ್ಲಿ ಫೈನ್. ಇವಾಗ ಪ್ಲಾಟ್ ಮಾಡೋಕ್ಕೆ ಶುರು ಮಾಡೋಣ. ಮೊದಲು 10
ಹತ್ತರ ಬೆಲೆ 5. ಇವಾಗ ಇದನ್ನ ನೋಡ್ಲೇಬೇಡಿ, ಇದು ನಿಮ್ ಮುಂದೆ ಇಲ್ಲ ಅಂತ ತಿಳ್ಕೊಂಬಿಡಿ. ಪೇಪರ್ ಅಲ್ಲೂ ಬೇಕಾದ್ರೆ ನೀವು ಲೈಟ್ ಆಗಿ ಇದ್ರ ಮೇಲೆ ಈ ತರ ಒಂದು ಕಂಪಾಸ್ ಅಥವಾ ಸ್ಕೇಲ್ ಇಟ್ಬಿಟ್ಟು ಮುಚ್ಚಿಬಿಡಿ. ಇವಾಗ ನಿಮ್ಗೆ 10 ಬೆಲೆ 5. ಸೊ ಮೊದಲು ನಾವೇನ್ ಮಾಡಬೇಕು, ಇಲ್ಲಿ 10 ಇದೆ, 5 ಅನ್ನ 10 ಅಂದ್ರೆ 0 ಇಂದ 10 ನಡ್ಕೊಂಬಂದೆ. ನಡ್ಕೊಂಬಂದ್ಮೇಲೆ 5 ಮರ ಹತ್ತಬೇಕು. ಮರ ಹತ್ತಬೇಕು ಅಂತ ಹೇಳಿದ್ರೆ 5 ಇದೆ, 5 ಎಲ್ಲಿ ಬರುತ್ತೆ ಅನ್ನೋದು ಒಂದು ನಮಗ್ ಡೌಟ್. ಸೊ 5 ಅಂದ್ರೆ ಯೂಶುವಲಿ 0 ಮತ್ತು 10 ಮಧ್ಯೆ ಬರುತ್ತೆ, ಯಾಕೆ ಅಂದ್ರೆ 5 ಮಧ್ಯ ಬೆಲೆ ಇದು. ಸೊ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು, ಸ್ವಲ್ಪ ಆಚೆ ಈಚೆ ಆದ್ರೂ ಏನು ತೊಂದರೆ ಇಲ್ಲ. ನೆಕ್ಸ್ಟ್ 20. 20 ಬೆಲೆ 8. 8 ಅಂತ ಹೇಳಿದ್ರೆ 10 ಒಂದೆರಡು ಕಮ್ಮಿ. ಸೊ ಒಂದೆರಡು ಕಮ್ಮಿ ಮಧ್ಯ, ಅದು ಮಾತಾಡೋದ್ರಲ್ಲಿ ಮಾರ್ಕ್ ಮಾಡೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಅದಕ್ಕೆ ಏನ್ ಮಾಡೋಣ ಅಂತ ಹೇಳಿದ್ರೆ, ನೀವು ಕೂಡ ಇದೇ ಪದ್ಧತಿಯನ್ನು ಅನುಸರಿಸಿ ತುಂಬಾ ಈಸಿಯಾಗಿ ಬರುತ್ತೆ. ಇಲ್ಲಿ ಅಂದಾಜು ಮೇಲೆ ಒಂದು 9 ಚುಕ್ಕೆಗಳನ್ನು ಇಟ್ಕೊಳ್ಳಿ. 1, 2, 3, 4, 5, 6, 7, 8, 9. ಸೊ ಈ 9 ಚುಕ್ಕೆಗಳನ್ನ ಇಟ್ಕೊಂಡು 5 ಆದ್ಮೇಲೆ ಈ ರೀತಿ ಒಂದು ಚುಕ್ಕೆಯನ್ನ ಕೊಡಿ ಇಲ್ಲಿ ಎಣಿಸ್ಕೊಂಡು, ಅವಾಗ ಲೆಕ್ಕ ತಪ್ಪಾಗೋದಿಲ್ಲ. ಸರಿ, ಇವಾಗ 20 ಬೆಲೆ 8. ಸೊ 5 ಇಲ್ಲಿಗಾಗಿತ್ತು, 5, 6, 7, 8 ನೋಡಿ ಇಲ್ಲಿ ಬರುತ್ತೆ. ಈ ರೀತಿ ಮಾರ್ಕ್ ನೀವೇ ಪೆನ್ಸಿಲ್ ಅಲ್ಲಿ ಈ ರೀತಿ ನೀವು ಕೂಡ ಮಾರ್ಕ್ ಮಾಡ್ಕೋಬಹುದು. ನೆಕ್ಸ್ಟ್ 30. 30 ಬೆಲೆ 12. ಸೊ ಇಲ್ಲಿ 10 ಇದೆ, 10, 11, 12, 13, 14, 16, 15, 16, 17, 18, 19, 20. ಈಗ ನಮಗ್ ಬೇಕಾಗಿರೋದು 12, 1, 2 ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟ್ 40 ಬೆಲೆ 15. 15 ಅಂದ್ರೆ ಇಲ್ಲಿ 5 ಗೆರೆಗಳನ್ನ ಎಣಿಸ್ಬೇಕು, 1, 2, 3, 4, 5 ಇಲ್ಲಿ. ನೆಕ್ಸ್ಟ್ 50 ಬೆಲೆ 18. ಈಗಾಗಲೇ 15 ಎಣಿಸಿದೀವಿ, 16, 17, 18 ಅದೇ ರೀತಿ 60 ಬೆಲೆ 22. ಇಲ್ಲಿ 20 ಇದೆ, 21, 22, 23, 24, 25, 26, 27, 28, 29, 30 ಅಲ್ವಾ. ಸೊ ಈಗ ನಮ್ಗೆ ಎಷ್ಟು ಬೇಕು, 22 ಬೇಕು. 21, 22 ಅದೇ ರೀತಿ 70, 80, 90, 100 ಉದ್ದಕ್ಕೂ ಮಾಡ್ಕೊಂಡು ಹೋಗ್ಬೇಕು. ಇವಾಗ ಫುಲ್ ಮಾಡ್ಬಿಡ್ತೀನಿ ನಿಮ್ಗೆ ಒಂದು ಕಂಪ್ಲೀಟ್ ಆಗಿ ಗೊತ್ತಾಗ್ಲಿ ಅಂತ. 70 ಬೆಲೆ 29. ಇಲ್ಲಿ 70 ಇದೆ, 29 ಅಂತ ಹೇಳಿದ್ರೆ ಲಾಸ್ಟ್ ಇಲ್ಲಿ ಬರುತ್ತೆ, ಈ ಪಾಯಿಂಟ್ ಅಲ್ಲಿ ಬರುತ್ತೆ 29. ಅದೇ ರೀತಿ 80 ಬೆಲೆ 38. ಇಲ್ಲಿದೆ 80, 30 ಇಲ್ಲಿದೆ, 38 ಅಂತ ಹೇಳಿದ್ರೆ ಅಂದಾಜು ಇಲ್ಲಿ ಬರುತ್ತೆ. ನೆಕ್ಸ್ಟ್ 90 ಬೆಲೆ 45. ಇಲ್ಲಿದೆ 90, 45 ಅಂತ ಹೇಳಿದ್ರೆ ಇಲ್ಲಿ 40 ಇದೆ, 45 ಅಂದ್ರೆ ಅಂದಾಜು ಇಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ನಾವು 100 ಒಂದಿದೆ, 100 ಬೆಲೆ 53. ಫುಲ್ಲು ಮೇಲೆ ಹೋದ್ರೆ ಇಲ್ಲಿದೆ 50, 51, 52, 53 ಇಲ್ಲಿ ಬರುತ್ತೆ. ಸೊ ಈಗ ನಾವು ಓಜಿಯುನ ಪಾಯಿಂಟ್ಗಳನ್ನ ಗುರುತು ಮಾಡಿದೀವಿ. ಇವೆಲ್ಲ ಸೇರಿಸ್ಬಿಟ್ಟು ಒಂದು ಈ ರೀತಿ ನಾವು ಲೈನ್ ಅನ್ನ ಈ ಪಾಯಿಂಟ್ಗಳ ಮೇಲೇನೆ ಹಾಯ್ದು ಹೋಗೋ ಹಾಗೆ ನಿಧಾನಕ್ಕೆ ಲೈನ್ ಹಾಕ್ಬೇಕು. ಯಾವುದೇ ಕಾರಣಕ್ಕೂ ಸ್ಕೇಲ್ ಉಪಯೋಗಿಸ್ಬೇಡಿ, ಕೈಯಿಂದನೇ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಸೊ ಇದನ್ನೇ ನಾವು ಓಜಿಯು ಅಂತ ಕರಿತೀವಿ. ಈ ಓಜಿಯುನಿಂದ ಮಧ್ಯಾಂಕವನ್ನ ಕಂಡುಹಿಡಿಬೇಕು. ನಾವು ಬರೀ ಇವಾಗ ಓಜಿಯು ಡ್ರಾ ಮಾಡಿದೀವಿ. ಸೊ ಮಧ್ಯಾಂಕ ಅಂತ ಹೇಳಿದ್ರೆ ನಮ್ಗೆ ಎಲ್ಲಾ ಸಂಚಿತ ಆವೃತ್ತಿಗಳ ಮೊತ್ತ ಬಂದಿರ್ತದಲ್ವಾ 53. ಈ 53 ಅರ್ಧ ಮಾಡ್ಕೋಬೇಕು. 53 ಅರ್ಧ 26.5, ಬೇಕಿದ್ರೆ ನೀವು ಭಾಗಿಸಿ ನೋಡಿ. ಸೊ ಈ 26.5 ಇಲ್ಲಿ ಗುರುತು ಮಾಡ್ಕೋಬೇಕು ನೋಡಿ. 21, 22, 23, 24, 25, 26 ಇಲ್ಲಿ 26 ಇದೆ. ಇದನ್ನ ನಾವು ನೇರವಾಗಿ ತಗೊಂಡ್ಬಂದು ಹೀಗೆ ಓಜಿಯುಗೆ ಕೂಡಿಸ್ಬೇಕು. ಕೂಡಿಸಿ ಡೌನ್ ಎಳ್ಕೋಬೇಕು ಕೆಳಗೆ. ಇಲ್ಲಿ ಏನು ಬೆಲೆ ತೋರಿಸ್ತದೋ ಎಕ್ಸ್ ಅಕ್ಷದ ಮೇಲೆ ಇದೇ ನಮ್ಮ ಉತ್ತರ. ಇಲ್ಲಿ 64 ಇದೆ, ಪಾಯಿಂಟ್ ಸಮಥಿಂಗ್ ಇದೆ, ಸಮಥಿಂಗ್ ಪರವಾಗಿಲ್ಲ, ಅಲ್ಲಿ ನೋಡಿಕೊಂಡು ನೀವು ಬರೀಬೇಕು. ಸೊ 64 ನಮ್ಮ ಉತ್ತರ, ಮೇಲೆ ಸ್ವಲ್ಪ ಚೇಂಜ್ ಬರುತ್ತೆ.
ಈ ರೀತಿ ಲೆಕ್ಕವನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ. ಈಗ ಇದು ನಾನು ಕಡಿಮೆ ವಿಧಾನದಿಂದ ನಿಮಗೆ ಮಾಡಿ ತೋರಿಸ್ತೀನಿ. ಇದೇ ರೀತಿ ನೀವು ಅಧಿಕ ವಿಧಾನದಿಂದ ಮಾಡಿದ್ರೆ ನಿಮ್ಮ ಗ್ರಾಫು ಈ ರೀತಿ ಡೌನ್ ಬರುತ್ತೆ. ಇದೇ ರೀತಿ ಸೇಮ್ ಇದಕ್ಕೆ ಉಲ್ಟಾ ಬರುತ್ತೆ ನೋಡಿ, ಈ ರೀತಿ ಬರುತ್ತೆ. ಇದು ಹೀಗೆ ಹೋಗಿದೆ ಅಲ್ವಾ, ಇದು ಮೇಲಿಂದ ಕೆಳಗೆ ಬರುತ್ತೆ. ಇದನ್ನು ನೀವೇ ಪ್ಲಾಟ್ ಮಾಡ್ತೀರಾ? ಹೌದು. ಇವಾಗ ನಿಮ್ಗೆ ಅಭ್ಯಾಸ ಆಯಿತು ಮತ್ತು ಕಾನ್ಫಿಡೆನ್ಸ್ ಬಂತು, ಹೌದು ನಾನು ಮಾಡಬಲ್ಲೆ ಅಂತ. ಇವಾಗ ನೀವೇ ಮಾಡ್ಕೊಳ್ಳಿ. ಜೊತೆಗೆ ನಾಳೆ ನಾನು ದಿನಕ್ಕೊಂದು ಪ್ರಶ್ನೆ ಸರಣಿಯಲ್ಲಿ ಎರಡನೆಯ ಪ್ರಶ್ನೆಯನ್ನು ಚರ್ಚೆ ಮಾಡೋಷ್ಟೊತ್ತಿಗೆ ಇದು ಪರ್ಫೆಕ್ಟ್ ಮಾಡ್ಕೋಬೇಕು. ಜೊತೆಗೆ ನಿಮಗೆ ಬರ್ತದೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ನಾನು ಒಂದು ಪಾಸಿಂಗ್ ಪ್ಯಾಕೇಜ್ ಅಂತ ಕೊಟ್ಟಿದ್ದೆ. ಆ ಪಾಸಿಂಗ್ ಪ್ಯಾಕೇಜಲ್ಲಿ ಸುಮಾರು ಉದಾಹರಣೆಗಳನ್ನು, ಪ್ರಶ್ನೆಗಳನ್ನು ನಾನು ಕೊಟ್ಟಿದ್ದೀನಿ. ಅವುಗಳನ್ನು ನಾನು ಬಿಡಿಸಿಲ್ಲ, ಸಾಲ್ವ್ ಮಾಡಿಲ್ಲ. ಅವುಗಳನ್ನು ನೀವು ತಗೊಂಡು ಇದೇ ರೀತಿ ನಿಧಾನಕ್ಕೆ ಕೂತ್ಕೊಂಡು ಸಾಲ್ವ್ ಮಾಡಿ, ಬರಲಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಬರೀರಿ, ಮತ್ತು ನಾನು ಆ ಪ್ರಶ್ನೆಯನ್ನು ಕೂಡ ನಿಮಗೆ ಸಾಲ್ವ್ ಮಾಡಿ ಕೊಡ್ತೇನೆ. ಸೊ ಒಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ನೀವು ಈ ಓಜೀವ್ನ ಮೇಲೆ ಬರುವಂಥ ಪ್ರಶ್ನೆಯನ್ನು ಬಿಡಕೂಡ್ದು. ಯಾಕೆಂದರೆ ಇದಕ್ಕೆ 3 ಅಂಕಗಳು ಗ್ಯಾರಂಟಿ. ಈ ಒಂದು ಪ್ರಶ್ನೆ ನೀವು ಪರ್ಫೆಕ್ಟಾಗಿ ಕಲ್ತಿದ್ದೀರಿ ಅಂತ ಹೇಳಿದ್ರೆ ನಿಮ್ಮ ಪಾಕೆಟಲ್ಲಿ ಇವಾಗ 3 ಅಂಕಗಳು ಗ್ಯಾರಂಟಿ ಇದ್ದಾವೆ. ಹೀಗೆ ದಿನ 3 ಅಂಕಗಳನ್ನು ಸೇರಿಸ್ತಾ ಹೋದರೆ ಯಾಕೆ ಪಾಸ್ ಆಗಲ್ಲ, ಯಾಕೆ ಕಡಿಮೆ ಅಂಕಗಳು ಬರ್ತವೆ? ಸಾಧ್ಯವೇ ಇಲ್ಲ ಬರೋದಕ್ಕೆ. ನಮ್ಮ ಎಲ್ಲ ಕರ್ನಾಟಕದ ಮಕ್ಕಳು ಕೂಡ ಪಾಸ್ ಆಗ್ತಾರೆ, ಒಳ್ಳೆ ಅಂಕಗಳನ್ನು ತೆಗಿತಾರೆ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ಏನಂದರೆ ಸಮಾಧಾನದಿಂದ ಈ ವಿಡಿಯೋನ ಸ್ವಲ್ಪ ಹೊತ್ತು ಪಾಸ್ ಮಾಡಿ, ಅದ್ರ ಜೊತೆಗೆ ನಾನು ಹೆಂಗೆ ಹೇಳ್ತೀನಿ ಹಂಗೇ ಮಾಡ್ಕೊಂಡು ಹೋಗಿ, ದಯವಿಟ್ಟು ಖಂಡಿತ ಪಾಸ್ ಆಗ್ತೀರ. ಸೊ ನಾಳೆ ನನ್ನ ಎರಡನೇ ಪ್ರಶ್ನೆಗೆ ವೇಟ್ ಮಾಡ್ತೀರಾ? ಸರಿ, ಹಾಗಾದರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಥಮ್ಸ್ ಅಪ್ ಕೊಡಿ, ಮತ್ತು ನಿಮ್ಮ ಫ್ರೆಂಡ್ಸಿಗೂ ಸ್ವಲ್ಪ ಹೇಳಿ, ಗ್ರೂಪ್ ಸ್ಟಡಿ ಮಾಡಿ ಎಲ್ಲರೂ ಸೇರಿಕೊಂಡು. ಜೊತೆಗೆ ನನ್ನ ನಾಳೆಯ ಅಪ್ಡೇಟನ್ನು ತಗೋಬೇಕು ಅಂತ ಹೇಳಿದ್ರೆ ದಯವಿಟ್ಟು ನನ್ನ ಚಾನಲನ್ನು ಮರೀದಿರ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.